ನಮಸ್ಕಾರ ವೀಕ್ಷಕರೇ, ಆರೋಗ್ಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡೋ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪೈಲ್ಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸಿಕೊಡ್ತೀವಿ. ಇದ್ರ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾದಂತಹ ಡಾಕ್ಟರ್ ಪ್ರಶಾಂತ್ ಆಲ್ಗುಡ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ಪ್ರಶಾಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ತುಂಬಾ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಡ್ತಾ ಇದೆ ಅಂತ ಹೇಳ್ಬೋದು. ಅದು ನೋವನ್ನ ಯಾರು ಅನುಭವಿಸ್ತಾರೆ ಅವ್ರಿಗೇನೆ ಅದ್ರ ಸಂಕಟ ಗೊತ್ತಿರ್ಬೋದು. ಪೈಲ್ಸ್ ಅಂತಂದ್ರೆ ಏನಂತ ಹೇಳ್ತೀರಿ? ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಪೈಲ್ಸ್, ಅಥವಾ ಕನ್ನಡದಲ್ಲಿ ಇದನ್ನು ನಾವು ಮೂಲ ವ್ಯಾಧಿ ಅಂತ ಕರಿತೀವಿ. ಸೊ ಇದನ್ನು ಡಿಫೈನ್ ಮಾಡೋದಾಗಿದ್ರೆ, ಸೊ ಪೈಲ್ಸ್ ಆರ್ ಸೋಲನ್ ಆ್ಯಂಡ್ ಇನ್ಫ್ಲೇಮ್ಡ್ ಸ್ಟ್ರಕ್ಚರ್ ಆಫ್ ದ ಏನಲ್ ಕೆನಾಲ್ ಅಂತ ಹೇಳ್ತೀವಿ. ಸೊ ಇನ್ ವಿಚ್ ಎಸ್ಪೆಷಲಿ ಈ ಒಂದು ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಅಥವಾ ಮಸಲ್ಸ್ ಆಗಿರ್ಬೋದು, ಅಥವಾ ಟಿಶ್ಯೂಸ್ ಅನ್ನೋದಾಗಿರ್ಬೋದು, ಈ ಒಂದು ಪಾರ್ಟ್ಸ್ಗಳಲ್ಲಿ ಸೊ ಅನ್ವಾಂಟೆಡ್ ಗ್ರೋತ್ ಅಥವಾ ಊತ ಅನ್ನೋದು ಕಾಣಿಸ್ಕೊಳ್ಳೋಕೆ ಶುರು ಆಗ್ತಕ್ಕಂಥದ್ದು. ಸೊ ಆ ಒಂದು ಸ್ಥಿತಿಗೆ ನಾವು ಪೈಲ್ಸ್ ಅಂತ ಕರಿತಾ ಇದ್ದೀವಿ. ಅಂದರೆ ಸೊ ಈ ಒಂದು ಗುದದ್ವಾರ ಅಂತ ಏನು ಹೇಳ್ತೀವಿ, ಅಥವಾ ಮೋಷನ್ ಮಾಡೋ ಪ್ಲೇಸ್ ಏನಿದೆ, ಆ ಒಂದು ಜಾಗದಲ್ಲಿ ರಕ್ತ ಸಂಚಾರ ಮಾಡತಕ್ಕಂಥ ಟ್ಯೂಬ್ಗಳೇನಿದೆ, ಅಥವಾ ಮಸಲ್ಸ್ ಏನಿದೆ, ಟಿಶ್ಯೂಸ್ ಏನಿದೆ, ಆ ಒಂದು ಪಾರ್ಟ್ಸ್ಗಳಲ್ಲಿ ಅನ್ವಾಂಟೆಡ್ ಗ್ರೋತ್ ಅನ್ನೋದು ಹುಟ್ಕೊಳತಕ್ಕಂಥದ್ದು. ಸೊ ಆ ಒಂದು ಗ್ರೋತ್ ಏನು ಬೆಳೆಯೋದಕ್ಕೆ ಶುರು ಆಗ್ಬಿಡುತ್ತೆ, ಆ ಒಂದು ಗ್ರೋತ್ಗೆ ನಾವು ಪೈಲ್ಸ್ ಅಂತ ಕರಿತಾ ಇದ್ದೀವಿ. ಸೊ ಬೇಸಿಕಲಿ ಈ ಒಂದು ಪೈಲ್ಸ್ ಬರೋದಕ್ಕೆ ಅದರದೇ ಆದ ಕಾರಣಗಳನ್ನ ನಾವು ತಿಳ್ಕೊಬಹುದು. ಸೊ ಕಾರಣಗಳಲ್ಲಿ ನೋಡೋದಾಗಿದ್ರೆ ಎರಡು ರೀತಿಯ ಕಾರಣಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ಮೊದಲನೇದಾಗಿ ಫ್ಯಾಮಿಲಿ ಟೆಂಡೆನ್ಸಿ ಅಂತ ಹೇಳ್ಬೋದು, ಎರಡನೇದಾಗಿ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಫ್ಯಾಮಿಲಿ ಟೆಂಡೆನ್ಸಿ ಅಂದ್ರೆ ಸೊ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ಅಥವಾ ಅಜ್ಜಿ ತಾತಂದ್ರಿಗಾಗಿರ್ಬೋದು. ಸೊ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆಲ್ರೆಡಿ ಈ ಒಂದು ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ರು, ಸೊ ಅವ್ರ ಮುಖಾಂತರ ಮಕ್ಕಳಲ್ಲೂ ಕೂಡ ಕಾಣಿಸ್ತಕ್ಕಂಥದ್ದು. ಇಲ್ಲಿ ರೇಷೋ ವೈಸ್ ನೋಡೋದಾಗಿದ್ರೆ ಅರೌಂಡ್ 20-30% ಕೇಸಸ್ ಈ ಒಂದು ಪೈಲ್ಸಿಂದ ಏನು ಸಫರ್ ಆಗ್ತಾ ಇದ್ದಾರೆ ಆಲ್ರೆಡಿ, ಈ ಒಂದು ಫ್ಯಾಮಿಲಿ ಟೆಂಡೆನ್ಸಿಯಿಂದನೇ ಬರ್ತಕ್ಕಂಥದ್ದು ಅನ್ನೋದು ಕೂಡ ನಾವು ಎಷ್ಟೋ ಜನರಲ್ಲಿ ಪೇಷೆಂಟ್ಸ್ಗಳಲ್ಲಿ ನೋಡ್ತಕ್ಕಂಥದ್ದು. ಸೊ ಇದು ಒಂದು ಕಾರಣ ಅಂತ ತಿಳಿಸ್ಕೊಡ್ಬೋದು. ಎರಡನೇದಾಗಿ ಬಂದ್ಬಿಟ್ಟು ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ನಾನು ಹೇಳ್ತಾ ಇದ್ದೆ. ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಅಂದ್ರೆ ಮಾ, ಸೊ ನಾವು ನಮ್ಮ ಲೈಫ್ ಸ್ಟೈಲ್ ಇಂದ ತರಿಸ್ಕೊಳ್ತಕ್ಕಂಥ ಕಾಯಿಲೆಗಳಿಗೆ ನಾವು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸೊ ಲಾಂಗ್ ಸಿಟಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದೇ ಜಾಗದಲ್ಲಿ ಮೋರ್ ದೆನ್ 6-8 hours ಪ್ರತಿದಿನ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಸೊ ಯಾವುದೇ ರೀತಿ ಮಧ್ಯದಲ್ಲಿ ರಿಲೀಫ್ ಅನ್ನೋದಾಗಲಿ, ಅಥವಾ ಸ್ವಲ್ಪ ಓಡಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಸೊ ಯಾವುದೇ ರೀತಿ ಒಂದು ಒತ್ತಡ ಅನ್ನೋದು ಬೀಳ್ತಾ ಇರೋದಿಲ್ಲ. ಎಸ್ಪೆಷಲಿ ಈ ಒಂದು ಏನಲ್ ರೀಜನಲ್ ಅಂದರೆ ರೆಕ್ಟಲ್ ವೇನ್ಸ್ ಅಂತ ಹೇಳ್ತೀವಿ. ಈ ಒಂದು ರೆಕ್ಟಲ್ ವೇನ್ಸ್ಗಳ ಮೇಲೆ ಕಂಟಿನ್ಯೂಸ್ ಆಗಿ ಆ ಒಂದು ಒತ್ತಡ ಅನ್ನೋದು ಬೀಳೋದಕ್ಕೆ ಶುರು ಆಗೋದು. ಯಾವಾಗ ಪ್ರತಿನಿತ್ಯ ಒಂದೇ ಜಾಗದಲ್ಲಿ ನಾವು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಆ ಒಂದು ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋದಷ್ಟು ಏನಾಗ್ಬಿಡುತ್ತೆ, ಆ ಒಂದು ಬ್ಲಡ್ ವೆಸಲ್ಸ್ ಅಥವಾ ರಕ್ತ ನಾಳಗಳನ್ನೋದು ಬ್ಲಾಕ್ ಆಗೋದಕ್ಕೆ ಶುರು ಆಗೋದಮ್ಮ. ಯಾವಾಗ ಅದು ಬ್ಲಾಕ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ, ಆ ಒಂದು ಬ್ಲಡ್ ಫಂಕ್ಷನ್ ಅದು ಕರೆಕ್ಟಾಗಿ ಆಗ್ತಾ ಇಲ್ಲ, ಆ ಟೈಮ್ಗೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅದು ಆಗ್ತಾ ಇಲ್ಲ ಅಂದಾಗ ಆ ಒಂದು ಬ್ಲಡ್ ವೆಸಲ್ಸ್ ಅಲ್ಲೇ ಊತ ಅಥವಾ ಸ್ವೆಲ್ಲಿಂಗ್ ಅನ್ನೋದು ಹುಟ್ಕೊಳ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಕೂಡ ಈ ಒಂದು ಪೈಲ್ಸ್ ಅನ್ನೋ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ ಅನ್ನೋದು ಕೂಡ ನೋಡ್ತಕ್ಕಂಥದ್ದು. ಅದು ಬಿಟ್ಟರೆ ಎರಡನೇದು ಬಂದ್ಬಿಟ್ಟು ಸೊ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಕಂಟಿನ್ಯೂಸ್ ಆಗಿ ಈ ಒಂದು ಲೋವರ್ ಅಬ್ಡಾಮಿನನ್ ಮೇಲೆ ಅಥವಾ ಹೊಟ್ಟೆ ಕೆಳಭಾಗದಲ್ಲಿ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಸೊ ಒಂದು ಡ್ಯೂರಿಂಗ್ ಈಗ ಮೋಷನ್ ಅದು ಕರೆಕ್ಟಾಗಿ ಪಾಸ್ ಆಗ್ತಾ ಇಲ್ಲ. ಎರಡನೇದಾಗಿ ಬಂದ್ಬಿಟ್ಟು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗ್ಬಿಡುತ್ತೆ, ಗರ್ಭಕೋಶ ಅನ್ನೋದು ಬೆಳೀತಾ ಇರುತ್ತೆ. ಸೊ ಅದು ಬೆಳೀತಾ ಹೋದಷ್ಟು ಏನಾಗ್ಬಿಡುತ್ತೆ, ಈ ಒಂದು ಅಬ್ಡಾಮಿನ್ ಮೇಲೆ ಪ್ರೆಷರ್ ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಎಷ್ಟೋ ಜನ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ತಾ ಇರ್ತಾರೆ, ಸೊ ನಂಗೆ ಕರೆಕ್ಟಾಗಿ ಮೋಷನ್ ಪಾಸ್ ಮಾಡೋಕ್ಕಾಗ್ತಿಲ್ಲ, ಈ ಒಂದು ಟೈಮಲ್ಲೇ ನನಗೆ ಪೈಲ್ಸ್ ಅನ್ನೋದು ಕಾಣಿಸ್ಕೊಂಡಿತ್ತು, ಅಥವಾ ಮೂಲ ವ್ಯಾಧಿ ಅನ್ನೋದು ಹುಟ್ಕೊಂಡಿತ್ತು, ಅದಾದ್ಮೇಲೆ ಹಾಗೆ ಅದು ಪರ್ಸಿಸ್ಟ್ ಆಗ್ತಾ ಅಥವಾ ಬೆಳೀತಾ ಬಂದ್ಬಿಟ್ಟು ಈಗ ಸಿವಿಯರ್ ಕಂಡೀಷನ್ಗೂ ರೀಚ್ ಆಗಿದೆ. ಸೊ ಅಂದರೆ ಪ್ರೆಗ್ನೆನ್ಸಿ ಕೂಡ ಒಂದು ಕಾರಣ ಆಗ್ತಾ ಇದೆ ಈ ಒಂದು ಪೈಲ್ಸ್ ಬರೋದಕ್ಕೆ ಅಂತ ಕೂಡ ತಿಳಿಸ್ಕೊಡ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೆ ಕಾನ್ಸ್ಟಿಪೇಷನ್, ಅಂದರೆ ಮೋಷನ್ ಅನ್ನೋದು ಗಟ್ಟಿಯಾಗಿ ಹೋಗ್ತಾ ಇದೆ. ಸೊ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾ ಇಲ್ಲ, ಒಂದ್ಸಲ ಹೋದಾಗ ಸೊ ಕ್ಲಿಯರ್ ಆಗಿಲ್ಲ, ಇನ್ನೊಂದ್ಸಲ ಹೋಗಬೇಕು, ಅಥವಾ ಪ್ರೆಷರ್ ಹಾಕ್ಬಿಟ್ಟು ಮೋಷನ್ನ ಪಾಸ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಕ್ರಾನಿಕ್ ಕಾನ್ಸ್ಟಿಪೇಷನ್ ಇರೋರಲ್ಲೂ ಕೂಡ ಈ ಒಂದು ಪೈಲ್ಸ್ ಅನ್ನೋ ಸಮಸ್ಯೆಗೆ ಒಳಗಾಗ್ತಾ ಇರೋದು ಕೂಡ ಎಷ್ಟೋ ಜನ ಪೇಷೆಂಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೆಕ್ಸ್ಟು ಈ ಒಂದು ಫುಡ್ ಹ್ಯಾಬಿಟ್ಸ್, ಈ ಒಂದು ಫಾಸ್ಟ್ ಜನರೇಷನಲ್ಲಿ ಈ ಒಂದು ಫಾಸ್ಟ್ ಲೈಫ್ ಜೊತೆಗೆ ಈ ಒಂದು ಫಾಸ್ಟ್ ಫುಡ್ ಅನ್ನೋದು ತುಂಬಾನೇ ಅಳವಡಿಸ್ಕೊಳ್ತಾ ಇದ್ದಾರೆ. ಹೌದಾ? ಸೊ ಮನೆ ಫುಡ್ಗಿಂತಲೂ ಆದಷ್ಟು ಏನ್ ಮಾಡ್ತಿದ್ದಾರೆ, ಈ ಒಂದು ಹೊರಗಡೆ ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಬೇಕರಿ ಐಟಮ್ಸ್ ಆಗಿರ್ಬೋದು,
ಅಥವಾ ಈ ಒಂದು ಪಿಜ್ಜಾ ಬರ್ಗರ್ಸ್ ಆಗಿರ್ಬೋದು. ಸೊ ಈ ತರ ಫುಡ್ ಗಳನ್ನೇ ನಾವು ಪ್ರತಿನಿತ್ಯ ತಗೊಳ್ತಾ ಇದ್ದೀವಿ ಅಂದಾಗ ನಮ್ಮ ಬಾಡಿಗೆ ಏನ್ ನೀಡ್ಸ್ ಇದೆ, ಸ್ಪೆಷಲಿ ಈ ಒಂದು ಡೈಜೆಷನ್ ಪ್ರೊಸೆಸ್ ಏನಿರುತ್ತೆ, ನಾವು ಏನು ಫುಡ್ ತಗೋತಾ ಇದ್ದೀವಿ, ಟೈಮ್ಗೆ ಅದು ಡೈಜೆಸ್ಟ್ ಆಗಬೇಕು. ಸೊ ಅನ್ವಾಂಟೆಡ್ ಪ್ರಾಡಕ್ಟ್ ಏನಿದೆ ಥ್ರೂ ಮೋಷನ್ಸ್ ಇಂದ ಪಾಸ್ ಆಗಬೇಕು ಅಂದರೆ, ಸೊ ಹೈ ರಿಚ್ ಕಂಟೆಂಟ್ ಈ ಒಂದು ಫೈಬರ್ ಫುಡ್ನ ತಗೊಳ್ಳೇಬೇಕು ಅಂತ ಹೇಳ್ತೀವಿ. ಅದರಲ್ಲೂ ಸೊ ಪರ್ ಡೇ ಆನ್ ಎನ್ ಎವರೇಜ್ ತಗೊಂಡ್ರು ಅರೌಂಡ್ 25-30 grams ಆದರೂ ಈ ಒಂದು ಫೈಬರ್ ಫುಡ್ ಅನ್ನೋದು ನಾವು ತಗೊಳ್ಳೇಬೇಕು ಅಂತ ಹೇಳ್ತಾ ಇರ್ತೀವಿ. ಯಾವಾಗ ಅದು ತಗೊಳ್ತಾ ಇಲ್ಲ ಆದಷ್ಟು ಈ ಒಂದು ಫ್ಯಾಟ್ ಫುಡ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಕೊಬ್ಬಿನಾಂಶ ಬೆಳೀತಾನೆ ಹೋಗುತ್ತೆ ಹೊರತಾಗಿ ಸೊ ನಮ್ಮಲ್ಲಿರೋ ಈ ಒಂದು ಡೈಜೆಷನ್ ಪ್ರೊಸೆಸ್ ಅಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ಹುಡ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಕೂಡ ಎಷ್ಟೋ ಜನ ಈ ಒಂದು ಮೂಲವ್ಯಾಧಿ ಅನ್ನೋ ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ ಅನ್ನೋದು ಕೂಡ ನೋಡ್ತಾ ಇದ್ದೀವಿ ಮಾ. ಸೊ ಅದಾದ್ಮೇಲೆ ಇನ್ನೊಂದು ಕಾರಣ, ಇದೇ ಒಂದು ಫುಡ್ ಅಲ್ಲಿ ಎಷ್ಟೊಂದು ಜನ ಏನ್ ಮಾಡ್ತಿದ್ದಾರೆ, ತುಂಬಾ ಖಾರ ಅಥವಾ ಸ್ಪೈಸಿ ಐಟಮ್ಸ್ ತಗೊಳ್ಳೋದು, ಮಸಾಲೆಗಳನ್ನ ತುಂಬಾ ತಿನ್ನೋದು. ಸೊ ಇದನ್ನ ಪ್ರತಿನಿತ್ಯ ಹ್ಯಾಬಿಚುವೇಟ್ ಯಾರು ಮಾಡ್ಕೊಳ್ತಾ ಇದ್ದಾರೆ, ಸೊ ಅವರಲ್ಲೂ ಕೂಡ ಈ ಒಂದು ಕಾಯಿಲೆ ಬರೋ ಚಾನ್ಸಸ್ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ಬೋದು. ಅದ್ರ ಜೊತೆಗೆ ಈಗ ಇಂಡಿಯಾದಲ್ಲಿ ನಾವು ಎಪಿಡೆಮಲಾಜಿಕಲಿ ನೋಡೋದಾಗಿದ್ರೆ ಮ ಈ ಒಂದು ಪೈಲ್ಸ್ ಅನ್ನೋ ಸಮಸ್ಯೆ ಆನ್ ಎನ್ ಎವರೇಜ್ ತಗೊಂಡ್ರೆ 1 ವರ್ಷಕ್ಕೆ ಆಲ್ಮೋಸ್ಟ್ 2-2.5 lakh ಜನ ಈ ಒಂದು ಪೈಲ್ಸ್ ಅನ್ನೋ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಸೊ ಪರ್ ಇಯರ್ ನಾವು ನೋಡೋದಾಗಿದ್ರೆ, ಸೊ ಇಷ್ಟು ಜನರಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಒಳಗಾಗ್ತಾ ಇದ್ದಾರೆ ಅಂದ್ರೆ, ಒಂದು ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಎರಡನೇದು ಅವ್ರು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಮೂರನೇದು ಬಂದ್ಬಿಟ್ಟು ಈ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಕಮ್ಮಿ ಆಗ್ತಾ ಇದೆ. ಯಾವುದೇ ರೀತಿ ಎಕ್ಸಸೈಸ್ ಅನ್ನೋದಿರೋದಿಲ್ಲ, ವಾಕ್ ಅನ್ನೋದಿರೋದಿಲ್ಲ, ಒಂದು ಸೆಡೆಂಟ್ರಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಅವರಲ್ಲೂ ಕೂಡ ಈ ಒಂದು ಸಮಸ್ಯೆ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಕೊನೆಯದಾಗಿ ಒಂದು ಕಾರಣ ನೋಡೋದಾಗಿದ್ರೆ ಮ ಒಬ್ಯಾಸಿಟಿ ಅಂತ ಹೇಳ್ತೀವಿ, ಅಥವಾ ಸ್ಥೂಲಕಾಯ ಅಂತ ಕೂಡ ಕರಿಬೋದು. ಸೊ ನಮ್ಮ ಬಾಡಿಯಲ್ಲಿ ಈ ಒಂದು ನಾರ್ಮಲ್ BMI ಅಂತ ಏನು ಕರಿತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ, ಸೊ ಒಬ್ಬರ ಹೈಟಿಗೆ ಸೊ ಅವರ ವೇಟು ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅನ್ನೋದು ಈ ಒಂದು BMI ಕ್ಯಾಲ್ಕುಲೇಷನ್ ಮುಖಾಂತರ ನಾವು ತಿಳ್ಕೋಬಹುದು. ಸೊ ಆ ಒಂದು ಮ್ಯಾಕ್ಸಿಮಮ್ ವೇಟ್ ಅನ್ನೋದೇನಿದೆ ಅದಕ್ಕಿಂತ ಜಾಸ್ತಿ ಬೆಳ್ಕೊಳ್ತಾ ಇದೆ. ಸೊ ವೇಟ್ ಅನ್ನೋದು ಬೆಳೀತಾ ಹೋದಷ್ಟು ಏನಾಗ್ತಾ ಬರುತ್ತೆ, ಸೊ ನಮ್ಮ ದೇಹದಲ್ಲಿರೋ ಈ ಒಂದು ಆರ್ಗನ್ಸ್ಗಳ ಮೇಲೆ ಒತ್ತಡ ಅನ್ನೋದು ಕ್ರಿಯೇಟ್ ಆಗ್ತಕ್ಕಂಥದ್ದು. ಸೊ ಆ ಒಂದು ಪ್ರೆಷರ್ ಏನು ಕ್ರಿಯೇಟ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ, ಅದ್ರ ಮೂಲಕ ಕೂಡ ಈ ಒಂದು ಡೈಜೆಷನ್ ಪ್ರೊಸೆಸ್ ಅಲ್ಲಿ ಸೊ ಇಂಬ್ಯಾಲೆನ್ಸ್ ಅನ್ನೋದು ಹುಟ್ಟತಕ್ಕಂಥದ್ದು. ಸೊ ಅದ್ರ ಮೂಲಕ ಈ ಒಂದು ಪೈಲ್ಸ್ ಅನ್ನೋ ಸಮಸ್ಯೆಗೂ ಕೂಡ ಈಡಾಗ್ತಕ್ಕಂಥದ್ದು ಕೂಡ ಹೇಳ್ತಾ ಬರ್ಬೋದು. ಸೊ ಇವೆಲ್ಲ ಕಾರಣಗಳು ನಾವು ನೋಡ್ತಕ್ಕಂಥದ್ದು ಅಂತ ತಿಳಿಸ್ಬೋದು. ಓಕೆ, ಇನ್ನು ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದರೂ ಕೂಡ ಅದು ಕಾನ್ಸ್ಟಿಪೇಷನ್ ಕನ್ವರ್ಟ್ ಆಗುತ್ತೆ, ದಟ್ ಲೀಡ್ಸ್ ಟು ಪೈಲ್ಸ್ ಅಂತ ಹೇಳ್ತಾರೆ, ಅದೆಷ್ಟು ಮಟ್ಟಿಗೆ ಸರಿ? ನಿಜವಾಗ್ಲೂ, ಯಾಕಂದ್ರೆ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ವೈಸ್ ನೋಡೋದಾಗಿದ್ರೆ, ಸೊ ಆನ್ ಎನ್ ಎವರೇಜ್ 20 kg ವೇಟ್ಗೆ ಮಿನಿಮಮ್ 1 liter ಆದರೂ ನೀರು ಕುಡಿಬೇಕು ಅಂತ ಹೇಳ್ತೀವಿ. ಅಂದರೆ ಅರೌಂಡ್ ಈ ಅಡಲ್ಟ್ಸ್ ಅಲ್ಲಿ ನೋಡೋದಾಗಿದ್ರೆ ಅರೌಂಡ್ 60-70 kg ಇದ್ದಾರೆ ಅಂದಾಗ, ಸೊ ಪರ್ ಡೇ ಅರೌಂಡ್ 2.5-3 liters ಪರ್ ಡೇ ನಾವು ನೀರನ್ನ ಇಂಟೇಕ್ ತಗೊಳ್ಳೇಬೇಕು. ಈಗ ನೀರಂದ್ರೆ ಓನ್ಲಿ ವಾಟರ್ ಮಾತ್ರ ನಾವು ತಗೊಳ್ತೀವಿ ಅಂತಲ್ಲ, ಸೊ ಈಗ ಸೊ ಈ ಒಂದು ಜ್ಯೂಸಸ್ ಆಗಿರ್ಬೋದು ಅಥವಾ ಬೇರೆ ಥರದ ಏನಾದರೂ ವಾಟರ್ ಕಂಟೆಂಟ್ ಇನ್ನೋದು ಪ್ರತಿನಿತ್ಯ ಅಥವಾ ಪ್ರತಿ ಡೇ ಆನ್ ಎನ್ ಎವರೇಜ್ ಒಂದು 2.5-3 liters ನಾವು ಪರ್ ಡೇ ಅದನ್ನ ತಗೊಳ್ತಾ ಇದ್ದೀವಿ, ಸೇವಿಸ್ತಾ ಇದ್ದೀವಿ ಅಂದಾಗ, ಸೊ ಈ ಒಂದು ಡೈಜೆಸ್ಟಿವ್ ಪ್ರೊಸೆಸ್ ಅನ್ನೋದು ನಾರ್ಮಲ್ ಆಗಿ ಇಟ್ಕೊಳ್ಳೋದ್ರಲ್ಲೂ ಹೆಲ್ಪ್ ಆಗ್ತಕ್ಕಂಥದ್ದು, ಪ್ಲಸ್ ಈ ಒಂದು ಕಾನ್ಸ್ಟಿಪೇಷನ್ನ ಅವಾಯ್ಡ್ ಮಾಡೋದ್ರಲ್ಲೂ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಈ ಒಂದು ಪೈಲ್ಸ್ ಅಲ್ಲಿ ವಿಧಗಳ ಕೂಡ ನಾವು ನೋಡ್ತಾ ಬರ್ಬೋದು. ಟೈಪ್ಸ್ ಬಗ್ಗೆ ಮಾತನಾಡೋಣ, ಒಂದು ಬ್ರೇಕ್ ತಗೊಂಡ್ಬಿಟ್ಟು ಆಮೇಲೆ ಮಾತನಾಡೋಣ. ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಬಹುದು. ಈಗ ಒಂದು ಚಿಕ್ಕ ಬ್ರೇಕ್, ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮತ್ತೆ ಮುಂದುವರಿ. ಎಷ್ಟು ಸುಂದರವಾಗಿದ್ದಾಳೆ, ಶಿ ಸೋ ಟ್ಯಾಲೆಂಟೆಡ್. ಮಮ್ಮಿ ಮಮ್ಮಿ, ಹೊಸ ಸಂತೂರ್ ಇದನ್ನು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ, ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗಲೂ. ಮಮ್ಮಿನೂ ರಾಕ್ ಸ್ಟಾರು. ಈಗ 4 ಸಂತೂರ್ ಸಾಬೂನುಗಳ ಜೊತೆಗೆ 1 ಸಂತೂರ್ ಹ್ಯಾಂಡ್ ವಾಶ್ ಉಚಿತ. ನನಗೋಸ್ಕರ ಒಂದ್ಸಲ ಐಶ್ವರ್ಯ ಬಗ್ಗೆ ನೋಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ? ಸುಂದರವಾದ ಆಭರಣಗಳು ಸಾವಿರಾರು ಸಂಖ್ಯೆಯಲ್ಲಿ, ಮೇಕಿಂಗ್ ಚಾರ್ಜಸ್ 3-8% ಮಾತ್ರ. ಐಶ್ವರ್ಯ ಕಲ್ಯಾಣ್ ಜುವೆಲ್ಲರ್ಸ್. ಶ್ರೀ ಭಾಗ್ಯಲಕ್ಷ್ಮಿ ಟೆಕ್ಸ್ಟೈಲ್ಸ್, ಪುರುಷರಿಗೆ, ಮಕ್ಕಳಿಗೆ ಹಾಗೂ ಮಹಿಳೆಯರಿಗಾಗಿ ಸಮೃದ್ಧ ವಸ್ತ್ರ ಭಂಡಾರ. ಶ್ರೀ ಭಾಗ್ಯಲಕ್ಷ್ಮಿ ಟೆಕ್ಸ್ಟೈಲ್ಸ್ನಲ್ಲಿ ಬಟ್ಟೆ ಖರೀದಿಸಿ ಯಮಹ ಫಿಸಿನೋ, ಎಲ್ಇಡಿ ಟಿವಿ, ಫ್ರಿಡ್ಜ್ ಮತ್ತು ಇತರೆ ಬಹುಮಾನಗಳನ್ನು ಗೆಲ್ಲಿರಿ. ಇಂದೇ ಭೇಟಿ ಕೊಡಿ ಶ್ರೀ ಭಾಗ್ಯಲಕ್ಷ್ಮಿ ಟೆಕ್ಸ್ಟೈಲ್ಸ್, ಅಗ್ರಹಾರ ದಾಸರಹಳ್ಳಿ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು. ಚಿನ್ನ ಮಾರಬೇಕಾದ್ರೆ ಬೆಲೆ ಯಾರು ನಿಗದಿ ಮಾಡ್ತಾರೆ? ಆದ್ಯ ಗೋಲ್ಡಿಗೆ ಬನ್ನಿ, ಇಲ್ಲಿ
ಚಿನ್ನದ ಬೆಲೆಯನ್ನ ಮನುಷ್ಯರು ನಿಗದಿ ಮಾಡಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಷಿನ್ಗಳು ಮಾಡುತ್ತವೆ. ನಿಮ್ಮ ಚಿನ್ನಕ್ಕೆ ತಕ್ಕ ಬೆಲೆ ತಕ್ಷಣವೇ ಸಿಗುತ್ತದೆ. ಆದ್ಯ ಗೋಲ್ಡ್, ಚಿನ್ನದಂಥ ಬೆಲೆ, ಚಿನ್ನದಂಥ ಸಂಸ್ಥೆ. ಆದ್ಯ ಗೋಲ್ಡ್. ಏನಿಲ್ಲ, ನಮ್ಗೆ ಇಂಜಿನಿಯರ್ ಆದ್ರೆ ಓಕೆ. ನನ್ಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ಗೆ ಆರ್ಮಿಯಲ್ಲಿ ಇರೋದು ಮಗಳ ಮುಖ್ಯ ಕೊಡೋದಂದ್ರೆ ಆರ್ಮಿ ಇದೆ. ಆರ್ಮಿಯಲ್ಲಿ ಇದ್ರೆ ನಾನು ಓಕೆ. ಗುಡ್ ಕಲ್ಚರ್ ಇರೋ ಅವರಿಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಸಾಕು. ವೀಕ್ಷಿಸಿ ಸರಳ ಸ್ವಯಂವರ ಇಂದು ರಾತ್ರಿ 10:30 ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ನಾವು ನಿಮ್ ಚಿನ್ನಾನ ಬಿಡಿಸಿ ಅದನ್ನ ಇಂದಿನ ಮಾರ್ಕೆಟ್ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸಿ ಉಳಿದ ಹಣವನ್ನ ನಿಮ್ಗೆ ಕೊಡ್ತೀವಿ. ಈ ಕೂಡಲೇ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಎಸ್ ಡಾಕ್ಟರ್, ಬ್ರೇಕಿನ ಮುಂಚೆ ಹೇಳ್ತಾ ಇದ್ರೆ ಟೈಪ್ಸ್ಗಳಿದೆ ಅಂತ, ಎಷ್ಟು ಟೈಪ್ಸ್ಗಳಿದೆ, ಯಾವ್ಯಾವ ಥರ ಅಂತ? ಸೊ ಬೇಸಿಕಲಿ ಈಗ ಟೈಪ್ಸ್ಗಳಲ್ಲಿ ನೋಡೋದಾಗಿದ್ರೆ ಸೊ ಎರಡು ರೀತಿಯ ಟೈಪ್ಸ್ಗಳನ್ನು ನೋಡ್ತಾ ಬರ್ತೀವಿ ಈ ಒಂದು ಪೈಲ್ಸಲ್ಲಿ. ಸೊ ಒಂದನ್ನು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ಬೋದು, ಎರಡನೇದನ್ನು ಬಂದುಬಿಟ್ಟು ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಈಗ ಇಂಟರ್ನಲ್ ಪೈಲ್ಸಲ್ಲಿ ನೋಡೋದಾಗಿದ್ರೆ ಸೊ ಈ ಒಂದು ಇನ್ಫ್ಲಮೇಷನ್ ಏನಿದೆ, ಸೊ ಕಾಣಿಸ್ಕೊಳ್ಳೋಕ್ಕಂಥ ಒಂದು ಪ್ಲೇಸ್ ಅಂದರೆ ಸೊ ಇನ್ಸೈಡ್ ದ ಇನಲ್ ಕೆನಾಲಲ್ಲಿ ಈ ಒಂದು ಇನ್ಫ್ಲಮೇಷನ್ ಅಥವಾ ಊತ ಅನ್ನೋದು ಕಾಣಿಸ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಆ ಒಂದು ಊತ ಏನು ಕಾಣಿಸ್ಕೊಂಡಿರುತ್ತೆ ಸೊ ಹೊರಗಡೆ ಬರೋದಿಲ್ಲ, ಸೊ ಒಳಗಡೆ ಪಾರ್ಟಲ್ಲಿ ಅದು ಉಳ್ಕೊಳ್ಳೋಕೆ ಶುರು ಆಗ್ಬಿಡೋದು, ಅಲ್ಲಿಂದಲೇ ನಮಗೆ ತೊಂದರೆ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಕ್ಕಂಥದ್ದು. ಸೊ ಆ ಒಂದು ಸ್ಥಿತಿಗೆ ನಾವು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈಗ ಎಕ್ಸ್ಟರ್ನಲ್ ಪೈಲ್ಸಲ್ಲಿ ನೋಡೋದಾಗಿದ್ರೆ ಸೊ ಆ ಒಂದು ಇನ್ಫ್ಲಮೇಷನ್ ಏನಿದೆ ಈ ಒಂದು ಏನಲ್ ಕೆನಲ್ ಒಳಗಡೆ ಏನು ಇನ್ಫ್ಲಮೇಷನ್ ಆಗಿರುತ್ತೆ ಅಥವಾ ಊತ ಅನ್ನೋದೇನು ಕಾಣಿಸ್ಕೊಂಡಿರುತ್ತೆ, ಸೊ ಇಟ್ ಕ್ಯಾನ್ ಪ್ರೊಟ್ರೂಡ್ ಔಟ್ಸೈಡ್ ದ ಏನಸ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಏನಸ್ಸಿಂದ ಹೊರಗಡೆ ಕೂಡ ಆ ಒಂದು ಇನ್ಫ್ಲಮೇಷನ್ ಅಥವಾ ಗುದದ್ವಾರ ಹೊರಗಡೆಯಿಂದ ಆ ಇನ್ಫ್ಲಮೇಷನ್ ಬರೋ ಚಾನ್ಸಸ್ ಇದೆ ಅಥವಾ ಆ ಒಂದು ಊತ ಹೊರಗಡೆ ಬರ್ತಕ್ಕಂಥದ್ದು. ಸೊ ಆ ಒಂದು ಸ್ಥಿತಿಗೆ ನಾವು ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಸೊ ಈ ರೀತಿ ಎರಡು ವಿಧಗಳನ್ನು ನಾವು ನೋಡ್ತಾ ಬರ್ಬೋದು. ಆದರೆ ಇಂಟರ್ನಲ್ ಪೈಲ್ಸಲ್ಲಿ ನೋಡೋದಾಗಿದ್ರೆ ಈಗ ಸಿಮ್ಟಮೆಟಿಕಲಿ ಸೊ ನಾವು ನೋಡೋದಾಗಿದ್ರೆ ಒಂದು ಪ್ರಿಕಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಮೋಷನ್ ಮಾಡೋ ಸಮಯದಲ್ಲಿ ಸೊ ಅಲ್ಲೇನೋ ಚುಚ್ಚದಂಗೆ ಆಗ್ತಾ ಇದೆ. ಸೊ ಆ ಒಂದು ಚುಚ್ಚಿನ ಥರ ಒಂದು ನೋವು ಅನ್ನೋದು ಕಾಣಿಸ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ. ಸೊ ಆ ನೋವು ಆದಮೇಲೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಆ ಸಮಸ್ಯೆ ಅನ್ನೋದು ಸೊ ಬೆಳೀತಾ ಹೋಗೋದು. ಅಂದರೆ ಮೋಷನ್ ಅನ್ನೋದು ಗಟ್ಟಿ ಆಗ್ತಾ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಆ ಒಂದು ಸ್ವೆಲ್ಲಿಂಗಿಂದ ಆ ಒಂದು ಏನಲ್ ರೀಜನಲ್ಲಿ ಏನು ಸ್ಪೇಸ್ ಇರುತ್ತೆ ಅದು ಕಮ್ಮಿ ಆಗೋಕ್ಕೆ ಶುರು ಆಗೋದು. ಆ ಸ್ಪೇಸ್ ಯಾವ ರೀತಿ ನ್ಯಾರೋ ಆಗ್ತಾ ಹೋಗುತ್ತೆ ಆ ರೀತಿ ನಾವು ಪ್ರೆಷರ್ ಹಾಕ್ಬಿಟ್ಟು ಮೋಷನ್ ಪಾಸ್ ಮಾಡಬೇಕು ಅಥವಾ ಮೆಕ್ಯಾನಿಕಲಿ ನಾವು ಸ್ಟೂಲ್ನ ಹೊರಗಡೆ ತೆಗಿಬೇಕು ಅನ್ನೋ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಎಷ್ಟೋ ಪೇಷೆಂಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಈ ಒಂದು ಕಾಯಿಲೆ ಬೆಳೀತಕ್ಕಂಥದ್ದು. ಸೊ ಇನ್ನೂ ನೆಗ್ಲಿಜೆನ್ಸಿ ತೋರಿಸಿದಲ್ಲಿ ಸೊ ಎಷ್ಟೋ ಜನರಿಗೆ ಏನಾಗ್ತಾ ಇದೆ, ಸೊ ಈ ಮೋಷನ್ ಪಾಸ್ ಮಾಡಬೇಕು ಅಂದರೆ ಮೆಡಿಕೇಷನ್ ತೊಗೊಂಡ್ರೆ ಮೋಷನ್ ಪಾಸ್ ಆಗುತ್ತೆ, ಇಲ್ಲಾಂದರೆ ಆಗದೇ ಇಲ್ಲ ಅನ್ನೋ ಸ್ಥಿತಿಗೂ ಕೂಡ ರೀಚ್ ಆಗ್ತಾ ಇರೋದು ಕೂಡ ನೋಡ್ತಕ್ಕಂಥದ್ದು. ಸೊ ಕಾಂಪ್ಲಿಕೇಶನ್ಸ್ ಜಾಸ್ತಿ ನಿಜವಾಗ್ಲೂ. ಸೊ ಅದ್ರ ಜೊತೆಗೆ ಈಗ ಎಕ್ಸ್ಟರ್ನಲ್ ಪೈಲ್ಸಲ್ಲಿ ನೋಡೋದಾಗಿದ್ರೆ ಈ ಒಂದು ಪೈಲ್ಸಲ್ಲಿ ಈ ಕಾಯಿಲೆ ಗ್ರೇಡ್ ವೈಸ್ ಬೆಳೀತಕ್ಕಂಥದ್ದು. ಸೊ 4 ಗ್ರೇಡ್ ಆಗಿ ಈ ಒಂದು ಕಾಯಿಲೆ ಅನ್ನೋದು ಬೆಳೀತಕ್ಕಂಥದ್ದು. ಸೊ ಈಗ ಫಸ್ಟ್ ಗ್ರೇಡಲ್ಲಿದೆ ಈ ಒಂದು ಪೈಲ್ಸ್ ಅನ್ನೋದಂದಾಗ, ಸೊ ಫಸ್ಟ್ ಗ್ರೇಡಲ್ಲಿ ನೋಡೋದಾಗಿದ್ರೆ ಈ ಒಂದು ಇನ್ಫ್ಲಮೇಷನ್ ಏನಿದೆ ಸೊ ಇನ್ಸೈಡ್ ದ ಏನಲ್ ಕೆನಾಲ್ ಒಳಗಡೆ ಆ ಒಂದು ಊತ ಏನು ಬೆಳ್ಕೊಂಡಿರುತ್ತೆ, ಸೊ ಮೋಷನ್ ಟೈಮಲ್ಲೂ ಕೂಡ ಹೊರಗಡೆ ಬರೋದಿಲ್ಲ, ಸೊ ಒಳಗಡೆನೆ ಉಳ್ಕೊಂಡಿರುತ್ತೆ. ಆದರೆ ನೋವು ಅನ್ನೋದು ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಆ ನೋವು ಅನ್ನೋದ್ ಜೊತೆಗೆ ಮೋಷನ್ ಪಾಸ್ ಮಾಡಿದಾದ್ಮೇಲೆ ಸ್ವಲ್ಪ ಉರಿ ಅನ್ನೋದು ಕೂಡ ಹುಟ್ಕೊಳ್ತಕ್ಕಂಥದ್ದು. ಸೊ ಆ ಒಂದು ಸ್ಥಿತಿ ನಾವು ಫಸ್ಟ್ ಗ್ರೇಡ್ ಅಥವಾ ಇನಿಷಿಯಲಿ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ, ಮುನ್ಸೂಚನೆಗಳು ತೋರಿಸ್ತಾ ಇದೆ ಅನ್ನೋದು ಕೂಡ ಈ ಒಂದು ಸಿಂಪ್ಟಮ್ಸ್ ಮುಖಾಂತರ ನಾವು ತಿಳ್ಕೊಬಹುದು. ಸೊ ಅದು ಬಂದಾದ್ಮೇಲೂ ಈಗ ಫಸ್ಟ್ ಸ್ಟೇಜಲ್ಲಿ ನಮಗೆ ಗೊತ್ತಾಗಿದೆ ಅಂದಾದ್ಮೇಲೆ ಎಷ್ಟೋ ಜನ ಏನು ಮಾಡ್ತಾರೆ, ಮುಜುಗರ ಪಟ್ಕೊಂಡು ಮನೆಯಲ್ಲೂ ಹೇಳೋದಿಲ್ಲ, ಹೊರಗಡೆ ಯಾರಿಗೂ ಹೇಳ್ಕೊಳ್ಳೋದು ಇಲ್ಲ. ಸೊ ಅದನ್ನು ಯಾವಾಗ ಹಾಗೆ ನೆಗ್ಲೆಕ್ಟ್ ಮಾಡ್ತಾರೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ ಅಥವಾ ಫುಡ್ ಹ್ಯಾಬಿಟ್ಸಲ್ಲಿ ವ್ಯತ್ಯಾಸಗಳು ಮಾಡ್ಕೊಳ್ತಾ ಇಲ್ಲ, ಲೈಫ್ ಸ್ಟೈಲ್ನ ಯಾವ ರೀತಿ ಇದೆ ಅದೇ ಥರ ಲೀಡ್ ಮಾಡ್ತಾ ಇದ್ದಾರೆ ಅಂದಾಗ ಏನಾಗ್ಬಿಡುತ್ತೆ, ಇದೇ ಒಂದು ಗ್ರೇಡ್ 1 ಇರೋ ಕಾಯಿಲೆ ಸೆಕೆಂಡ್ ಗ್ರೇಡಿಗೂ ರೀಚ್ ಆಗ್ತಕ್ಕಂಥದ್ದು. ಯಾವಾಗ ಆ ಒಂದು ಕಾಯಿಲೆ ಸೆಕೆಂಡ್ ಗ್ರೇಡಿಗೆ ರೀಚ್ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಸೊ ಈ ಒಂದು ಇನ್ಸೈಡ್ ದ ಏನಲ್ ಕೆನಾಲ್ ಒಳಗಡೆ ಆ ಒಂದು ಇನ್ಫ್ಲಮೇಷನ್ ಅಥವಾ ಊತ ಏನು ಬೆಳ್ಕೊಂಡಿದೆ ಮಾಂಸದ ಥರ, ಸೊ ಡ್ಯೂರಿಂಗ್ ಮೋಷನ್ ಟೈಮಲ್ಲಿ ಅದು ಹೊರಗಡೆ ಬರೋಕ್ಕೆ ಶುರು ಆಗೋದು. ಸೊ ಯಾವಾಗ ಮೋಷನ್ ಆದಮೇಲೆ ಏನಾಗ್ಬಿಡುತ್ತೆ, ಸೊ ಇಟ್ ರಿಸೀಡ್ಸ್ ಬ್ಯಾಕ್ ಆಟೋಮೆಟಿಕಲಿ ಅಂತ ಹೇಳ್ತೀವಿ. ಸೊ ನಾವು ಮೆಕ್ಯಾನಿಕಲಿ ಇದು ಹಾಕಿದೆ, ಮೋಷನ್ ಆದಮೇಲೆ ಆಟೋಮೆಟಿಕಲಿ ಇದು ಮತ್ತೆ ಒಳಗಡೆ ಹೋಗ್ತಕ್ಕಂಥದ್ದು.
ಆದ್ರೆ ಎಷ್ಟೋ ಜನ ಹೇಳ್ತಿರ್ತಾರೆ ಸರ್ ಮೋಷನ್ ಮಾಡುವಾಗ ಸೊ ಏನೋ ಒಂದು ಮಾಂಸದ ತರ ಹೊರಗಡೆ ಬಂದಿತ್ತು ಸರ್, ಸೊ ಅದು ಆಟೋಮೆಟಿಕಲಿ ಹೊರಗಡೆ ಹೋಗ್ತಾ ಇದೆ. ಸೊ ಆ ಒಂದು ಸ್ಥಿತಿ ಯಾವಾಗ ಎರಡನೇ ಸ್ಟೇಜ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು. ಸೊ ಈ ಸ್ಟೇಜ್ ಅಲ್ಲೂ ಕೂಡ ಆ ಒಂದು ಪ್ರಿಕಿಂಗ್ ಪೇನ್ ಏನಿದೆ ಅದು ಜಾಸ್ತಿ ಕಾಣಿಸ್ಕೊಳಕ್ ಶುರು ಆಗ್ಬಿಡತ್ತೆ. ಅದ್ರ ಜೊತೆಗೆ ಆ ಉರಿ ಅನ್ನೋದು ತುಂಬಾ ಕಾಣಿಸ್ಕೊಳಕ್ ಶುರು ಆಗೋದು. ಮೋಷನ್ ಆದ್ಮೇಲೂ ಕೂಡ ಎಷ್ಟೋ ಜನ ಹೇಳ್ತಿರ್ತಾರೆ ಆ ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ವರೆಗೂ ನನಗೆ ಕೆಳಗಡೆ ಕೂತ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಉರಿ ಇತ್ತು ಸರ್, ನಾನು ನಿಂತ್ಕೊಂಡೇ ಇದ್ದೆ. ಸೊ ಈ ತರ ಸಿಂಪ್ಟಮ್ಸ್ಗಳು ಹುಟ್ಕೊಳ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನು ಎಷ್ಟೋ ಜನ ಏನ್ ಮಾಡ್ತಿರ್ತಾರೆ ಈ ಒಂದು ಕೂತ್ಕೊಳ್ಳೋ ಪ್ಲೇಸ್ ಅಲ್ಲಿ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡೋದು. ಸೊ ಆ ತರ ಇದ್ದಾಗ ನನಗೆ ಸ್ವಲ್ಪ ರಿಲೀಫ್ ಇರುತ್ತೆ ಸರ್, ಇಲ್ಲಾಂದ್ರೆ ಸ್ವಲ್ಪ ಈ ಒಂದು ಸೀಟ್ ನ ಏನು ಹೀಟ್ ಪ್ರೊಡ್ಯೂಸ್ ಆಗಕ್ ಶುರು ಆಗ್ಬಿಡುತ್ತೆ, ಎಗ್ರವೇಟ್ ಆಗುತ್ತೆ. ಸೊ ಕೂತ್ಕೊಳಕ್ಕೆ ಆಗಲ್ಲ ನನಗೆ, ಅಷ್ಟು ನೋವಾಗೋದು ಅಥವಾ ಉರಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಕ್ಕಂಥದ್ದು. ಈ ತರ ಸಿಂಪ್ಟಮ್ಸ್ಗಳು ಸಿವಿಯರ್ ಸ್ಟೇಜ್ಗೆ ಹೋಗ್ತಕ್ಕಂಥದ್ದು ಸೆಕೆಂಡ್ ಸ್ಟೇಜ್ ಅಲ್ಲಿ ನಾನು ನೋಡೋದು. ಸೊ ಅಂದ್ರೆ ಫಸ್ಟ್ ಸ್ಟೇಜ್ ಆಗಿರ್ಬೋದು ಸೆಕೆಂಡ್ ಸ್ಟೇಜ್ ಆಗಿರ್ಬೋದು ನೋವು ಕಾಣಿಸ್ಕೊಳ್ತಾ ಇದೆ, ಉರಿ ಇದೆ. ಸೊ ಸ್ವಲ್ಪ ಸೊ ಆ ಉರಿ ಜೊತೆಗೆ ನಮ್ಮಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಕೂಡ ಆಗ್ತಾ ಇದೆ, ಜಾಸ್ತಿ ಅದು ಕೂತ್ಕೊಳಕ್ ಆಗ್ತಿಲ್ಲ, ಇರಿಟೇಷನ್ ಅನ್ನೋದು ತುಂಬಾ ಹುಟ್ಕೊಳ್ತಾ ಇದೆ. ಯಾವಾಗ ಸೆಕೆಂಡ್ ಸ್ಟೇಜ್ ಆದ್ಮೇಲೂ ನಾವು ಹಾಗೆ ನೆಗ್ಲೆಕ್ಟ್ ಮಾಡ್ತಿದೀವಿ ಅಥವಾ ಮೋಷನ್ ಕ್ಲಿಯರ್ ಆಗೋದಕ್ಕೆ ಒಂದಿಷ್ಟು ಟ್ಯಾಬ್ಲೆಟ್ ತಗೊಂಡು ಅದನ್ನ ಮುಂದೂಡ್ತಾ ಇದೀವಿ ಅಂದಾಗ ಏನಾಗ್ಬಿಡುತ್ತೆ, ಇದೇ ಒಂದು ಕಾಯಿಲೆ ಥರ್ಡ್ ಗ್ರೇಡಿಗೂ ರೀಚ್ ಆಗ್ತಕ್ಕಂಥದ್ದು. ಯಾವಾಗ ಅದು ಥರ್ಡ್ ಗ್ರೇಡಿಗೆ ರೀಚ್ ಆಗ್ತಾ ಇದೆ ಅಂದಾಗ ಸ್ಲೋಲಿ ಏನಾಗ್ಬಿಡುತ್ತೆ ಈ ಒಂದು ಮೋಷನ್ ಮಾಡೋ ಪ್ಲೇಸ್ ಅಲ್ಲಿ, ಸೊ ಆ ಒಂದು ಮಾಂಸ ಏನು ಬೆಳ್ಕೊಂಡಿರುತ್ತೆ ಇನ್ಸೈಡ್ ದ ಈ ಒಂದು ಏನಲ್ ಕೆನಲ್ ಒಳಗಡೆ, ಅದು ಒಳಗಡೆ ರಿಸೀಡ್ ಆದಾಗ ಅಂದ್ರೆ ಹೊರಗಡೆ ಬಂದಾಗ ಮೋಷನ್ ಪಾಸ್ ಮಾಡ್ದಾದ್ಮೇಲೆ ಅದು ಒಳಗಡೆ ಹೋಗೋದಿಲ್ಲ, ಅವಾಗ ಆ ಮಾಂಸ ಅನ್ನೋದು ಹೊರಗಡೆನೆ ಉಳ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಯಾವಾಗ ಆ ಮಾಂಸ ಹೊರಗಡೆನೆ ಉಳಿತಾ ಇದೆ ಅಂದಾಗ ಮೆಕ್ಯಾನಿಕಲ್ ಎಷ್ಟೋ ಜನಗಳು ಬೆರಳಿಂದ ಅದನ್ನ ಒಳಗಡೆ ಹಾಕ್ತಕ್ಕಂಥದ್ದು. ಸೊ ಆ ಒಂದು ಸ್ಥಿತಿ ಯಾವಾಗ ಥರ್ಡ್ ಸ್ಟೇಜ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು. ಸೊ ಈ ರೀತಿ ಈ ಒಂದು ಮಾಂಸ ಹೊರಗಡೆನೆ ಉಳಿತಾ ಇದೆ, ಒಳಗಡೆ ಹೋಗ್ತಾ ಇಲ್ಲ, ವಿತ್ ಮೆಕ್ಯಾನಿಕಲ್ ಪ್ರೆಷರ್ ಅದು ಒಳಗಡೆ ಹಾಕ್ತಾ ಇದ್ದಾರೆ ಅಂದಾಗ ಏನಾಗ್ಬಿಡತ್ತೆ, ಇಲ್ಲಿ ನೋವು ಮತ್ತೆ ಉರಿ ಜೊತೆಗೆ ಬ್ಲೀಡಿಂಗ್ ಕೂಡ ಕಾಣಿಸ್ಕೊಳ್ತಕ್ಕಂಥದ್ದು. ಸೊ ಮೋಷನ್ ಮಾಡೋ ಟೈಮ್ ಅಲ್ಲಿ ಸೊ ಬ್ಲಡ್ ಕೂಡ ಬರ್ತಾ ಇದೆ ಸರ್ ನನಗೆ, ಎಷ್ಟೋ ಜನರಿಗೆ ಈ ಒಂದು ಫ್ರೆಶ್ ಬ್ಲಡ್ ಅನ್ನೋದು ಪಾಸ್ ಆಗ್ತಕ್ಕಂಥದ್ದು ಈ ಒಂದು ಮೋಷನ್ ಮುಖಾಂತರ ನಾನು ನೋಡ್ತಕ್ಕಂಥದ್ದು. ಸೊ ಇದು ಯಾವಾಗ ಗ್ರೇಡ್ 3 ಅಲ್ಲಿ ಈ ಒಂದು ಕಾಯಿಲೆ ಅನ್ನೋದು ರೀಚ್ ಆದಾಗ ನಾವು ನೋಡ್ತಾ ಇದ್ದೀವಿ. ಸೊ ಇದಾದ್ಮೇಲೂ ಇನ್ನೂ ನೆಗ್ಲಿಜೆನ್ಸಿ ತೋರಿಸ್ತಿದ್ದಾರೆ ಅಂದ್ರೆ ಇಟ್ ಲಾಸ್ಟ್ 4th ಸ್ಟೇಜ್ ಅಲ್ಲಿ ಏನಾಗ್ತಾ ಇದೆ ಈ ಒಂದು ಕಾಯಿಲೆಯಲ್ಲಿ ಆ ಒಂದು ಮಾಂಸ ಅನ್ನೋದು ಹೊರಗಡೆ ಉಳ್ಕೊಳ್ಳೋದು. ಸೊ ಹೊರಗಡೆ ಏನು ಉಳ್ಕೊಂಡಿದೆ ಮಾಂಸ ನಾವು ಮೆಕ್ಯಾನಿಕಲಿ ಒಳಗಡೆ ಹಾಕ್ಬೇಕು ಅಂದ್ರೂ ಕೂಡ ಅದು ಹೋಗೋದಿಲ್ಲ, ಅಷ್ಟ್ರ ಮಟ್ಟಿಗೆ ಅದು ಬೆಳ್ಕೊಳ್ಳೋದಕ್ಕೆ ಶುರು ಆಗ್ತಕ್ಕಂಥದ್ದು. ಸೊ ಯಾವಾಗ ಅದು ಮೆಕ್ಯಾನಿಕಲಿ ಕೂಡ ಒಳಗಡೆ ಹೋಗ್ತಿಲ್ಲ, ಸೊ ಮೋಷನ್ ಮಾಡುವಾಗ್ಲೂ ಹೊರಗಡೆ ಇದೆ, ಸೊ ಇವನ್ ನಾವು ಹೊರಗಡೆ ಓಡಾಡುವಾಗ ಸೊ ಯಾವುದೇ ಒಂದು ಬೇರೆ ಕೆಲಸ ಮಾಡುವಾಗ್ಲೂ ಕೂಡ ಆ ಮಾಂಸ ಅನ್ನೋದು ಹೊರಗಡೆ ಉಳ್ಕೊಳ್ತಕ್ಕಂಥದ್ದು. ಸೊ ಆ ಸ್ಥಿತಿಯಲ್ಲಿ ಎಷ್ಟೋ ಜನ ಕೆಳಗಡೆ ಕೂತ್ಕೊಳಕ್ ಆಗ್ತಿರೋದಿಲ್ಲ, ಸೊ ಎಷ್ಟೋ ಡ್ರೈವ್ ಮಾಡಕ್ ಆಗ್ತಿರೋದಿಲ್ಲ, ಬೈಕಲ್ಲಿ ಹೋಗಕ್ ಆಗೋದಿಲ್ಲ ನನಗೆ, ಒಂದು 10 ನಿಮಿಷ ಕೂತ್ರೆ ನಿಂತ್ಕೊಳ್ಬೇಕಾಗತ್ತೆ, ಸೊ ಮತ್ತೆ ಸ್ವಲ್ಪ ಓಡಾಡ್ಬೇಕಾಗತ್ತೆ. ಸೊ ಇಷ್ಟು ಅವರ ಲೈಫ್ ಸ್ಟೈಲ್ ಅಲ್ಲೇ ಚೇಂಜಸ್ಗಳು ಹುಟ್ಕೊಳ್ತಕ್ಕಂಥದ್ದು. ಸೊ ಆ ಒಂದು ಗ್ರೇಡ್ ಅಲ್ಲಿ ಸೊ ಎಷ್ಟೋ ಜನ ಸರ್ಜರಿ ಕೂಡ ಮೊರೆ ಹೋಗ್ತಾ ಇದ್ದಾರೆ. ಸೊ ಸರ್ಜರಿ ಹೋದ್ಮೇಲೂ ಕೂಡ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಸರ್ಜರಿ ಮಾಡಿದಾಗ ಅಂದ್ರೆ ಹೊರಗಡೆ ಎಕ್ಸ್ಟರ್ನಲಿ ಆ ಒಂದು ಮಾಂಸ ಏನ್ ಬೆಳ್ಕೊಂಡಿದೆ ಅದನ್ನ ಕಟ್ ಮಾಡಿ ತೆಗೆದು ಹಾಕ್ಬೋದು ಹೊರತಾಗಿ ಆ ಒಂದು ಮಾಂಸ ಬೆಳೆದಿರೋದಕ್ಕೆ ಕಾರಣ ಏನಿದೆ, ಈ ಕಾಯಿಲೆ ಯಾಕೆ ಬಂತು, ಸೊ ಒಳಗಡೆ ರೂಟ್ ಕಾಸ್ ಏನಿದೆ ಅದನ್ನ ತೆಗೆದಾಕಕ್ ಆಗೋದಿಲ್ಲ ಅಂತ ನೆನಪಾಗ್ತಿದೆ, ಒಂದು 6 ತಿಂಗಳ ವರ್ಷದಲ್ಲಿ ಮತ್ತೆ ಆ ಒಂದು ಮಾಂಸ ಅನ್ನೋದು ಬೆಳೀತಕ್ಕಂಥದ್ದು. ಸೊ ಮತ್ತೆ ಬೆಳೆದಾಗ ಮತ್ತೆ ಆಪರೇಷನ್ ಹೋಗ್ಬೇಕಾ. ಸೊ ಈ ಒಂದು ಸ್ಥಿತಿಯಲ್ಲಿ ಎಷ್ಟೋ ಜನ ಒಳಗೆ ಆಗ್ತಾ ಇದಾರೆ ಅಂದ್ರೆ ಕೂಡ ಸೊ ನಾವು ಪ್ರತಿನಿತ್ಯ ಈ ಒಂದು ಪೇಷಂಟ್ಸ್ ಗಳಲ್ಲಿ ನೋಡ್ತಕ್ಕಂಥದ್ದು. ಸೊ ತಿಳಿಸ್ಕೊಡ್ಬೋದು. ಓಕೆ, ಬೆಟರ್ ಅಂತಂದ್ರೆ ಅವ್ರಿಗೆ ಯಾವಾಗ ಈಸಿಯಾಗಿ ಮೋಷನ್ ಪಾಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಅವಾಗ್ಲೇ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತಾರೆ. ಡಾಕ್ಟರ್, ಟ್ರೀಟ್ಮೆಂಟ್ ಬಗ್ಗೆ ಕೂಡ ಮತ್ತಷ್ಟು ಮಾತನಾಡ ಮತ್ತೊಂದು ಬ್ರೇಕ್ ತಗೊಂಡ್ಬಿಡೋಣ. ವೀಕ್ಷಕರು ಇದೀಗ ಮತ್ತೊಂದು ಬ್ರೇಕ್, ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಎಷ್ಟು ಸುಂದರವಾಗಿದ್ದಾಳೆ, ಶಿ ಇಸ್ ಸೋ ಟ್ಯಾಲೆಂಟೆಡ್. ಮಮ್ಮಿ ಮಮ್ಮಿ, ಹೊಸ ಸಂತೂರ್ ಇದನ್ನು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ, ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರು. ಈಗ 4 ಸಂತೂರ್ ಸಾಬೂನುಗಳ ಜೊತೆಗೆ 1 ಸಂತೂರ್ ಹ್ಯಾಂಡ್ ವಾಶ್ ಉಚಿತ. ಐಶ್ವರ್ಯಂ ಫ್ಲೋರ್ ಸೂಪರ್ ಅಪ್ಪ, ಮೇಕಿಂಗ್ ಚಾರ್ಜಸ್ 3-8% ಅಂದಾಗ ಒಡವೆಗಳು ಸುಮಾರಾಗಿರ್ತವೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಎಷ್ಟು ವೆರೈಟಿ, ಎಷ್ಟು ಡಿಸೈನ್, ಕೋಲ್ಕತ್ತಾ ಡಿಸೈನ್ ಮೇಕಿಂಗ್ ಚಾರ್ಜಸ್ ಬರೀ 8%, ಸೂಪರ್ ಸೂಪರ್. ಐಶ್ವರ್ಯಂ ಫ್ಲೋರ್ ಮೇಕಿಂಗ್ ಚಾರ್ಜಸ್ 3-8% ಮಾತ್ರ, ಕಲ್ಯಾಣ್ ಜುವೆಲ್ಲರ್ಸ್. ಈಗ ಐಶ್ವರ್ಯಂ ಒಡವೆಗಳನ್ನ ಕೊಂಡ್ಕೊಂಡ್ರೆ ಪ್ರತಿ ವಾರ ಒಬ್ಬ ಅದೃಷ್ಟಶಾಲಿಗೆ 1/2 ಕೆಜಿ ಗೋಲ್ಡ್ ಬಹುಮಾನ ಸಿಗುತ್ತೆ.
ವಿಶೇಷ ಪ್ರಕಟಣೆ. ರಾಜ್ಯಾದ್ಯಂತ ಮಂಕಿ 555 ಪೊರಕೆ ಮೇಲೆ 15 ರೂಪಾಯಿಯ ಭರ್ಜರಿ ಡಿಸ್ಕೌಂಟ್ ಇದೆ. ಮಂಕಿ 555 ಪೊರಕೆ ಈಗ ಕೇವಲ 65 ರೂಪಾಯಿ. ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ, ನಾವು ನಿಮ್ ಚಿನ್ನಾನ ಬಿಡಿಸಿ ಅದನ್ನ ಇಂದಿನ ಮಾರ್ಕೆಟ್ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸಿ ಉಳಿದ ಹಣವನ್ನ ನಿಮ್ಗೆ ಕೊಡ್ತೀವಿ. ಈ ಕೂಡಲೇ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ಕಾರ್ಡ್ಬೋರ್ಡ್ ನಿಂದ ರೆಡಿ ಆಗುತ್ತೆ ಸುಂದರ ಫೋಟೋ ಫ್ರೇಮ್. ಬಣ್ಣ ಬಣ್ಣದ ಹೂಗಳನ್ನ ಇಡೋಕೆ ಇಲ್ಲಿದೆ ಚಂದದ ಫ್ಲವರ್ ವಾಸ್. ಆಕರ್ಷಕ ಫೋಟೋ ಫ್ರೇಮ್, ಬ್ಯೂಟಿಫುಲ್ ಫ್ಲವರ್ ವಾಸ್. ವೀಕ್ಷಿಸಿ ಕ್ವಿಕ್ ಕ್ರಾಫ್ಟ್ ಇಂದು ಮಧ್ಯಾಹ್ನ 3 ಗಂಟೆಗೆ. ಚಿನ್ನ ಮಾರಬೇಕಾದ್ರೆ ಬೆಲೆ ಯಾರು ನಿಗದಿ ಮಾಡ್ತಾರೆ? ಆದ್ಯ ಗೋಲ್ಡಿಗೆ ಬನ್ನಿ. ಇಲ್ಲಿ ಚಿನ್ನದ ಬೆಲೆಯನ್ನ ಮನುಷ್ಯರು ನಿಗದಿ ಮಾಡಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಷಿನ್ಗಳು ಮಾಡುತ್ತವೆ. ನಿಮ್ಮ ಚಿನ್ನಕ್ಕೆ ತಕ್ಕ ಬೆಲೆ ತಕ್ಷಣವೇ ಸಿಗುತ್ತದೆ. ಆದ್ಯ ಗೋಲ್ಡ್, ಚಿನ್ನದಂಥ ಬೆಲೆ, ಚಿನ್ನದಂಥ ಸಂಸ್ಥೆ. ಆದ್ಯ ಗೋಲ್ಡ್. ಮೂಡು ತರವೇ ತಂದೈತೆ, ಓಡುತ್ತ ನದಿ ಹಾಡು ನೀರೈತೆ, ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ, ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ತೀಡೈತೆ. ವೀಕ್ಷಿಸಿ ಜ್ಞಾನಪದ ಇಂದು ಮಧ್ಯಾಹ್ನ 3:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂದೇ ಭೇಟಿ ಕೊಡಿ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹೆಚ್ಚಿಸಾರ್ ಲೇಔಟ್ ಹಾಗೂ ಬಸವಗುಡಿಯಲ್ಲಿ ಮಾತ್ರ. ವೀಕ್ಷಕರೇ, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಇನ್ನು ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಾ ಹೇಗೆ? ಸೊ ಬೇಸಿಕಲಿ ಮ್ಯಾಮ್, ಈ ಒಂದು ಕಾಯಿಲೆಗೆ ಇದೇ ಒಂದು ಏಜಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ ಅನ್ನೋದು ಕೂಡ ಹೇಳೋಕ್ಕಾಗೋದಿಲ್ಲ. ಸೊ ಯಾವೊಂದು ಏಜಲ್ಲಾದ್ರೂ ನೋಡ್ತಕ್ಕಂಥದ್ದು ಅಂದರೆ ಮೋರ್ ಕಾಮನ್ ಆಗಿ ಬರ್ತಕ್ಕಂಥ ಒಂದು ಏಜ್ ಪಿರಿಯಡ್ ನೋಡೋದಾಗಿದ್ದರೆ, ಸೊ ಮಿಡ್ಲ್ ಏಜವರಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಒಂದು 20-40 ವರ್ಷ ಈ ಒಂದು ಏಜಲ್ಲಿ ಸೊ ತುಂಬಾ ಕಾಮನ್ ಆಗಿ ನೋಡ್ತಕ್ಕಂಥದ್ದು. ಸೊ ಅದಕ್ಕೆ ಮೇನ್ ಕಾರಣ ನಾನು ಹೇಳ್ತಾ ಇದ್ದೆ, ಒಂದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲೂ ಬರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೆ. ಸೊ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾ ಇದ್ದೆ. ಸೊ ಈ ಎಲ್ಲ ಕಾರಣಗಳು ಈ ಒಂದು ಏಜಲ್ಲಿ ಸೊ ಸೂಕ್ತವಾಗಿ ಕಾಣಿಸ್ತಕ್ಕಂಥದ್ದು ಅಂತ ಕೂಡ ತಿಳಿಸ್ಕೊಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮ, ಈ ಒಂದು ಪೈಲ್ಸ್ ಅನ್ನೋ ಸಮಸ್ಯೆಗೆ ಸೊ ಒಳಗಾಗ್ತಾ ಇರೋರಲ್ಲಿ ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಅಷ್ಟೇ ಕಾರಣ ಆಗ್ತಾ ಇದೆ. ಈಗ ಪ್ರೊಲಾಂಗ್ ಯೂಸೇಜ್ ಆಫ್ ಈ ಒಂದು ಆಲ್ಕೋಹಾಲ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಸೊ ರಿಪೀಟೆಡ್ ಆಗಿ ತಗೊಳ್ತಾ ಇದ್ದಾರೆ. ಸೊ ಈ ಒಂದು ರಿಪೀಟೆಡ್ ಯೂಸೇಜ್ ಆಫ್ ಈ ಒಂದು ಬ್ಯಾಡ್ ಹ್ಯಾಬಿಟ್ಸಿಂದ ಏನಾಗ್ತಾ ಇದೆ, ಸೊ ಈ ಒಂದು ನಮ್ಮ ರಕ್ತ ನಾಳಗಳಲ್ಲಿ ಸೊ ಅದರದೇ ಆದ ಒಂದು ಲೀಫ್ಲೆಟ್ಸ್ ಅನ್ನೋದೇನಿದೆ ಅಥವಾ ಈ ಒಂದು ವಾಲ್ವ್ಸ್ ಅನ್ನೋದೇನಿರುತ್ತೆ, ಅದ್ರ ಫಂಕ್ಷನ್ ಏನಂದರೆ ಬ್ಲಡ್ ಸರ್ಕ್ಯುಲೇಷನ್ನ ನಾರ್ಮಲಿ ಅಥವಾ ಫಂಕ್ಷನ್ ಆಗೋದ್ರಲ್ಲಿ ಹೆಲ್ಪ್ ಮಾಡ್ತಕ್ಕಂಥದ್ದು. ಯಾವಾಗ ಈ ಒಂದು ಬ್ಯಾಡ್ ಹ್ಯಾಬಿಟ್ಸಿಂದ ಒಳಗಾಗಿದ್ದಾರೆ, ಅದು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂದಾಗ ಏನಾಗ್ಬಿಡುತ್ತೆ, ಆ ಒಂದು ರಕ್ತ ನಾಳಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅಂದಾಗ ಆ ಒಂದು ಲೀಫ್ಲೆಟ್ಸ್ ಫಂಕ್ಷನ್ ಅನ್ನೋದೇ ಕಮ್ಮಿ ಆಗ್ತಾ ಇದೆ ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂದಾಗ. ಆ ಒಂದು ಲೀಫ್ಲೆಟ್ಸು ಡ್ಯಾಮೇಜ್ ಆಗ್ತಕ್ಕಂಥದ್ದು, ವ್ಯಾಲ್ವ್ಸ್ಗಳ ಫಂಕ್ಷನ್ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗೋದು, ಸೊ ಈ ಥರ ಫಂಕ್ಷನಲ್ಲಿ ವ್ಯತ್ಯಾಸ ಆಗಿದೆ ಅಂದಾಗ ಟೈಮ್ಗೆ ಆ ಒಂದು ರೀಜನಲ್ಲಿ ಬ್ಲಡ್ ಸರ್ಕ್ಯುಲೇಷನೇ ಕರೆಕ್ಟಾಗಿ ಆಗ್ತಿಲ್ಲ, ಆ ಒಂದು ಸ್ಥಿತಿಯಲ್ಲಿ ಈಗ ನಾಟ್ ಓನ್ಲಿ ಪೈಲ್ಸ್, ಈಗ ಬೇರೆ ಸಮಸ್ಯೆಗಳನ್ನ ನಾವಿಲ್ಲಿ ನೋಡೋದಾಗಿದ್ರೆ ಫಿಷರ್ ಅನ್ನೋದಂತ ಹೇಳ್ತೀವಿ ಅಥವಾ ಫಿಶ್ಯುಲಾ ಅಂತ ಹೇಳ್ತೀವಿ. ಈಗ ಫಿಷರ್ ಅಂದರೆ ಕ್ರ್ಯಾಕ್ ಸರೌಂಡ್ ದ ಏನಲ್ ರೀಜನ್ ಅಂತ ಹೇಳ್ತೀವಿ, ಸರೌಂಡಿಂಗ್ ಒಂದು ರೀಜನಲ್ಲಿ ಸೊ ಈ ಒಂದು ಸ್ಕಿನ್ ಅನ್ನೋದು ಕ್ರ್ಯಾಕ್ ಆಗಕ್ಕೆ ಶುರು ಆಗೋದು. ಸೊ ಆ ಒಂದು ಕ್ರ್ಯಾಕ್ಸ್ ಅನ್ನೋದು ನೋಡಿದಾಗ ಆ ಕ್ರ್ಯಾಕ್ಸ್ ಆಗಿರೋ ಪಾರ್ಟಲ್ಲಿ ಒಂದು ಸ್ಲೈಮಿ ಮ್ಯೂಕಸ್ ಅಥವಾ ಈ ಒಂದು ಕಿವ ಅಂತ ಹೇಳ್ತೀವಿ, ಸೊ ಆ ಥರ ಒಂದು ಪಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇರುತ್ತೆ. ಆ ಒಂದು ಪಸ್ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು, ಆ ಒಂದು ಸ್ಥಿತಿ ಕೂಡ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಪೇಷಂಟ್ಸ್ಗಳಲ್ಲಿ. ಅದ್ರ ಜೊತೆಗೆ ಈ ಒಂದು ಫಿಶ್ಯುಲಾ ಅಂತ ಏನು ಕರಿತೀವಿ ಮ, ಸೊ ಅನ್ವಾಂಟೆಡ್ ಹೋಲ್ ಅನ್ನೋದು ಫಾರ್ಮ್ ಆಗ್ತಕ್ಕಂಥದ್ದು. ಈಗ ಏನಲ್ ರೀಜನ್ ಸರೌಂಡಿಂಗಲ್ಲೇ ಸೊ ಆ ಒಂದು ಸೊ ಹೋಲ್ ಅನ್ನೋದು ಫಾರ್ಮ್ ಆಗ್ತಕ್ಕಂಥದ್ದು, ಆ ಒಂದು ಹೋಲ್ ಏನಾಗ್ಬಿಡುತ್ತೆ ಈ ಏನಲ್ ರೀಜನ್ಗೆ ಇಂಟರ್ಲಿಂಕ್ ಅಥವಾ ಕನೆಕ್ಷನ್ ಅನ್ನೋದು ಕಾಣಿಸ್ತಕ್ಕಂಥದ್ದು. ಆ ಒಂದು ಕನೆಕ್ಷನ್ ಅನ್ನೋದು ಇದೆ ಅಂದಾಗ, ಅಂದರೆ ಅಷ್ಟು ಸಿವಿಯರ್ ಕಂಡೀಷನ್ಗೆ ಈ ಒಂದು ಕಾಯಿಲೆ ರೀಚ್ ಆಗಿದೆ ಅಂದಾಗ ಏನಾಗ್ತಾ ಇದೆ, ಎಷ್ಟೋ ಜನರಿಗೆ ಆ ಥ್ರೂ ಏನಲ್ ರೀಜನಿಂದ ಮೋಷನ್ ಪಾಸ್ ಆಗೋದ್ರ ಜೊತೆಗೆ ಆ ಒಂದು ಸೊ ಅನ್ವಾಂಟೆಡ್ ಹೋಲ್ ಏನಾಗಿರುತ್ತೆ ಅಲ್ಲಿಂದ ಕೂಡ ಮೋಷನ್ ಅನ್ನೋದು ಪಾಸ್ ಆಗ್ತಕ್ಕಂಥದ್ದು ಕೂಡ ಸ್ಥಿತಿ ಎಷ್ಟೋ ಪೇಷೆಂಟಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಂಡೀಷನ್ಗೆ ರೀಚ್ ಆದಾಗ ಎಷ್ಟೋ ಜನರಲ್ಲಿ ಬ್ಲಡ್ ಅನ್ನೋದು ಪಾಸ್ ಆಗೋದು ಕಮ್ಮಿ ಆಗ್ತಾ ಇರುತ್ತೆ, ಈ ಒಂದು ಫಿಶ್ಯುಲಾ ಅಥವಾ ಫಿಶರಲ್ಲಿ ಪಸ್ ಫಾರ್ಮೇಷನ್ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು.
ಸೊ ಒಂದ್ಸಲ ಅದು ಏನೋ ಒಂದು ಆಯಿಂಟ್ಮೆಂಟ್ ಹಚ್ಕೊಳ್ತಾರೆ ಅಥವಾ ಏನೋ ಒಂದು ಮೇಲ್ಗಡೆಯಿಂದ ಆ ಕಾಯಿಲೆನ ಮುಚ್ಚಾಕೋದಕ್ಕೆ ಯಾವಾಗ ಟ್ರೈ ಮಾಡಿರ್ತಾರೆ ನಿಜವಾಗ್ಲು, ಆವಾಗ ಅದು ಬ್ಲಾಕ್ ಆಗಿ ಕೂತಿರುತ್ತೆ, ಮತ್ತೆ ಒಂದು ವಿದಿನ್ ಫ್ಯೂ ಡೇಸ್ ಅಲ್ಲಿ ಅದರಲ್ಲಿ ಕಂಪ್ಲೀಟ್ ಆಗಿ ಪಸ್ ಅನ್ನೋದು ಫಾರ್ಮ್ ಆಗೋದು. ಸೊ ಬಾಯ್ಲ್ಸ್ ತರ ಫಾರ್ಮ್ ಆಗ್ಬಿಟ್ಟು ಆ ಬಾಯ್ಲ್ಸ್ ಅನ್ನೋದು ಮತ್ತೆ ಯಾವಾಗ ಬರ್ಸ್ಟ್ ಔಟ್ ಆಗ್ಬಿಡುತ್ತೆ ಅದರಲ್ಲಿರೋ ಪಸ್ ಎಲ್ಲ ಹೊರಗೆ ಬಂದಾಗ ಮತ್ತೆ ಆ ಹೋಲ್ ಅನ್ನೋದು ಫಾರ್ಮ್ ಆಗ್ತಕ್ಕಂಥದ್ದು. ಒಂದ್ ಕಡೆಯಿಂದ ನಾವು ಆರ್ಟಿಫಿಷಿಯಲಿ ಮೇಲ್ಗಡೆಯಿಂದ ಬ್ಲಾಕ್ ಮಾಡಿದೀವಿ ಅಂದ್ರೆ ನಾಳೆ ಇನ್ನೊಂದ್ ಕಡೆ ಸ್ಟಾರ್ಟ್ ಆಗೋದು. ಸೊ ಈ ರೀತಿ ಈ ಕಾಯಿಲೆ ಅನ್ನೋದು ದಿನದಿಂದ ದಿನಕ್ಕೆ ಸೊ ಬೆಳೀತಾ ಬರ್ತಾ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ಬೋದು. ಅದ್ರ ಜೊತೆಗೆ ಈ ಕಾಯಿಲೆನ ನಾವು ಡೈಗ್ನೋಸ್ ಮಾಡ್ಬೇಕು ಅಥವಾ ಇದಕ್ಕೆ ಆದ ಪರೀಕ್ಷೆಗಳು ನೋಡೋದಾಗಿದ್ರೆ ಅಮ್ಮ, ಸೊ ಒಂದು ನೆಕೆಡಾಯಿಂದ ಥ್ರೂ ಎಕ್ಸಾಮಿನೇಷನ್ ಕೂಡ ನಾವು ತಿಳ್ಕೊಬೋದು ಈ ಒಂದು ಎಕ್ಸ್ಟರ್ನಲ್ ಪೈಲ್ಸ್ ಅಲ್ಲಿ. ಅದ್ರ ಜೊತೆಗೆ ಎರಡನೇದಾಗಿ ಬಂದ್ಬಿಟ್ಟು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಅದ್ರ ಮೂಲಕ ಇದು ಎಕ್ಸ್ಟರ್ನಲ್ ಪೈಲ್ಸ್ ಇದೇನಾ ಅಥವಾ ಇಂಟರ್ನಲ್ ಪೈಲ್ಸ್ ಇದೇನಾ ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಮೂರನೇದಾಗಿ ಬಂದ್ಬಿಟ್ಟು ರೆಕ್ಟೋಸ್ಕೋಪಿ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರೊಕ್ಟೋಸ್ಕೋಪಿಯಲ್ಲಿ ಸೊ ಜನರಲಿ ಆ ಒಂದು ಮಾಂಸ ಎಷ್ಟು ಮಟ್ಟಿಗೆ ಇಂಟರ್ನಲ್ಲಿ ಬೆಳ್ಕೊಂಡಿದೆ ಸೊ ಅದನ್ನು ನಾವು ಕ್ಲಿಯರ್ ಆಗಿ ತಿಳ್ಸ್ಕೋಬೋದು. ಸೊ ಈ ಒಂದು ಮೂರು ಪರೀಕ್ಷೆಗಳ ಮುಖಾಂತರ ಕಾಯಿಲೆ ಯಾವ ಒಂದು ಗ್ರೇಡಲ್ಲಿದೆ, ಎಷ್ಟು ಮಟ್ಟಿಗೆ ಈ ಒಂದು ಕಾಯಿಲೆ ಬೆಳ್ಕೊಂಡಿದೆ, ಅದರಿಂದ ಏನೆಲ್ಲ ಆಲ್ರೆಡಿ ಡ್ಯಾಮೇಜಸ್ಗಳು ಆಗಿದೆ ಅನ್ನೋದು ತಿಳ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಬರ್ತಕ್ಕಂಥದ್ದು ಅಂತ ತಿಳ್ಸ್ಕೊಡ್ಬೋದು. ಓಕೆ, ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾರೆ ಅಂತಂದ್ರೆ ಡಾಕ್ಟರ್, ಎಷ್ಟು ಸಮಯ ಬೇಕಾಗುತ್ತೆ ಅವರಿಗೆ ಟ್ರೀಟ್ ಮಾಡೋದಕ್ಕೆ, ಅವರದ್ರಿಂದ ವಾಸಿ ಆಗೋದಕ್ಕೆ? ಸೊ ಬೇಸಿಕಲಿ ಎಷ್ಟೋ ಜನರಿಗೆ ಸೊ ಮನೆಯಲ್ಲೇ ಈ ಒಂದು ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೂ ನಾವು ಗೈಡ್ ಮಾಡ್ತಾ ಇರ್ತೀವಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ, ಅದನ್ನ ನಾವು ಮ್ಯಾನೇಜ್ಮೆಂಟ್ ಪಾರ್ಟ್ ಅಲ್ಲಿ ತಿಳಿಸ್ಕೊಡ್ಬೋದು. ಮ್ಯಾನೇಜ್ಮೆಂಟ್ ಅಲ್ಲಿ ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾರಿಗೆ ಆಗ್ಲಿ ಈ ಒಂದು ಸಮಸ್ಯೆಯ ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಅಂದಾಗ ಆದಷ್ಟು ರಿಚ್ ಇಂಟೇಕ್ ಆಫ್ ಈ ಒಂದು ಫೈಬರ್ ಫುಡ್ ಅಂತ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಈಗ ಬ್ರೌನ್ ರೈಸ್ ಆಗಿರ್ಬೋದು, ಆಪಲ್ ಆಗಿರ್ಬೋದು ಅಥವಾ ಬನಾನಾ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ಗ್ರೀನಿ ವೆಜಿಟೇಬಲ್ಸ್ ಅಂದ್ರೆ ಹಸಿರು ತರಕಾರಿಗಳಾಗಿರ್ಬೋದು, ಈ ತರ ಫುಡ್ಗಳನ್ನ ಆದಷ್ಟು ಅಳವಡಿಸ್ಕೊಳ್ತಾ ಹೋದಷ್ಟು ಸೊ ನಮ್ಮಲ್ಲಿರೋ ಈ ಒಂದು ಡೈಜೆಸ್ಟಿವ್ ಪ್ರೊಸೆಸ್ ಏನಿದೆ ಆದಷ್ಟು ನಾರ್ಮಲ್ ಸ್ಥಿತಿಗೆ ಬರೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಆ ಒಂದು ಪ್ರೊಸೆಸ್ ನಾರ್ಮಲ್ ಆಗ್ತಾ ಇದೆ, ಈ ಒಂದು ಏನಲ್ ರೀಜನ್ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂದಾಗ ಈ ಒಂದು ಕಾಯಿಲೆಯಿಂದ ದೂರ ಇರೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಒಂದು ರಿಚ್ ಇಂಟೇಕ್ ಆಫ್ ಈ ಒಂದು ಫೈಬರ್ ಫುಡ್ ಜೊತೆಗೆ ಸೊ ವಾಟರ್ ಇಂಟೇಕ್ ಕೂಡ ನಾನು ಹೇಳ್ತಾ ಇದ್ದೆ. ಸೊ ಆದಷ್ಟು ಪರ್ ಡೇ ಅರೌಂಡ್ 2.5 to 3 liters ಸೊ ವಾಟರ್ ಇಂಟೇಕ್ ಮಾಡ್ತಾ ಹೋದಷ್ಟು ಸೊ ನಮ್ಮಲ್ಲಿರೋ ಈ ಒಂದು ಡೈಜೆಷನ್ ಪ್ರೊಸೆಸ್ ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅಂದರೆ ಈ ಒಂದು ಫೈಬರ್ ರಿಚ್ ಫುಡ್ಡು ಮತ್ತು ವಾಟರ್ ಕಂಟೆಂಟ್ ಏನಿದೆ ಆದಷ್ಟು ಜಾಸ್ತಿ ಮಾಡ್ತಾ ಹೋಗೋದು, ಮತ್ತು ಮಾಡದೇ ಇರೋ ಥರ ಆದಷ್ಟು ಅವಾಯ್ಡ್ ಮಾಡಬೇಕಾಗಿರೋದು ಅಂದರೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಒಂದು ಜಂಕ್ ಫುಡ್ಸ್ ಏನಿದೆ, ಬೇಕರಿ ಐಟಮ್ಸ್ ಏನಿದೆ ಆದಷ್ಟು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಹೋದಷ್ಟು ಒಳ್ಳೆಯದು. ಅದ್ರ ಜೊತೆಗೆ ಈ ಒಂದು ಕಾಫಿ ಏನು ಕುಡಿತಾ ಇರ್ತಾರೆ ರಿಪೀಟೆಡ್ ಆಗಿ, ಅದರಿಂದ ತುಂಬ ಹೀಟ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತಾ ಇರ್ತೀವಿ ಅಮ್ಮ. ಸೊ ಅದ್ರ ಜೊತೆಗೆ ಈ ಒಂದು ಜಾಸ್ತಿ ಖಾರ ಅಥವಾ ಈ ಒಂದು ಮಸಾಲೆ ಪದಾರ್ಥಗಳನ್ನು ಸೊ ಕಮ್ಮಿ ಮಾಡ್ತಾ ಹೋಗ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಒಂದು ನಾನ್ ವೆಜಿಟೇರಿಯನ್ ಇರೋರಲ್ಲಿ ಆದಷ್ಟು ರೆಡ್ ಮೀಟ್ನ ಕಮ್ಮಿ ಮಾಡ್ತಾ ಹೋದಷ್ಟು ಕೂಡ ಒಳ್ಳೇದು ಅಂತ ತಿಳಿಸ್ಕೊಡ್ಬೋದು. ಸೊ ಈ ರೀತಿ ಒಂದು ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಿರುತ್ತೆ. ಅದ್ರ ಜೊತೆಗೆ ಸೊ ರೆಗ್ಯುಲರ್ ಆಗಿ ಸ್ವಲ್ಪ ವಾಕ್ ಮಾಡ್ಕೊಳ್ಳೋದಾಗಿರ್ಬೋದು, ಸ್ವಲ್ಪ ಅಷ್ಟು ಎಕ್ಸಸೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಈಗ ಲಾಂಗ್ ಸಿಟ್ಟಿಂಗ್ ಅಂದರೆ ತುಂಬ ಹೊತ್ತು ಕೂತ್ಕೊಂಡೇನು ಕೆಲಸ ಮಾಡೋರು ಇರ್ತಾರೆ ಆದಷ್ಟು ಸ್ವಲ್ಪ ಇನ್ ಬಿಟ್ವೀನ್ ಈಗ ಒಂದು 1 hour ಕೂತಿದ್ದೀರಾ ಸ್ವಲ್ಪ ರಿಲೀಫ್ ತೊಗೊಳ್ಳೋದು, ಸ್ವಲ್ಪ ಓಡಾಡೋದು, ಮತ್ತೆ ಒಂದು 5 minutes ಓಡಾಡಿದ್ದೀರಾ ಮತ್ತೆ ಬಂದು ಕೂತ್ಕೊಂಡು ಕೆಲಸ ಮಾಡೋದು, ಕಂಟಿನ್ಯೂಸ್ ಆಗಿ ಎಟ್ ಎ ಟೈಮ್ 3 hours ನಾನು 4 hours ಒಂದೇ ಜಾಗದಲ್ಲಿ ಕೂತ್ಕೋತೀನಿ ಅಂದಾಗ ಆಟೋಮೆಟಿಕಲಿ ಆ ಒಂದು ರಕ್ತನಾಳಗಳ ಮೇಲೆ ಒತ್ತಡ ಅನ್ನೋದು ಬಿದ್ದೇ ಬೀಳುತ್ತೆ. ಸೊ ಆ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ ಸೊ ಆ ಒಂದು ಬ್ಲಡ್ ವೆಸಲ್ಸ್ ಅಲ್ಲಿ ಈ ತರ ಮಾಂಸ ಅಥವಾ ಅನ್ವಾಂಟೆಡ್ ಗ್ರೋತ್ ಅನ್ನೋದು ಬೆಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದಷ್ಟು ಅದನ್ನ ಕೂಡ ಅವಾಯ್ಡ್ ಮಾಡ್ತಾ ಬಂದಾಗ ಈ ಒಂದು ಕಾಯಿಲೆಗಳಿಂದ ದೂರ ಇರ್ಬೋದು. ಇದು ಇನಿಷಿಯಲ್ ಸ್ಟೇಜ್ ಅಥವಾ ಮುನ್ಸೂಚನೆಗಳು ಯಾರಿಗೆ ಕಾಣಿಸ್ಕೊಳ್ತಾ ಇದೆ ಆದಷ್ಟು ಇದನ್ನ ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತಾ ಹೋದಷ್ಟು ಈ ಕಾಯಿಲೆಯಿಂದ ದೂರ ಇರ್ಬೋದು. ಯಾರಿಗೆ ಈಗ ಆಲ್ರೆಡಿ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ ಅಂದರೆ ನೋವು ಅನ್ನೋದು ಕಾಣಿಸ್ತಾ ಇದೆ, ಅವಾಗವಾಗ ಬ್ಲೀಡಿಂಗ್ ಬರ್ತಾ ಇದೆ ಅಥವಾ ಅನ್ವಾಂಟೆಡ್ ಗ್ರೋತ್ ಅಥವಾ ಮಾಂಸ ಅನ್ನೋದು ಆಲ್ರೆಡಿ ಬೆಳ್ಕೊಂಡಿದೆ, ಸೊ ಈ ಥರ ಸಿಂಪ್ಟಮ್ಸ್ಗಳು ಆಲ್ರೆಡಿ ಇದೆ ಅಂದಾಗ ಸೊ ಮೇನ್ಲಿ ಇಲ್ಲಿ ಟ್ರೀಟ್ಮೆಂಟಲ್ಲಿ ನೋಡೋದಾಗಿದ್ರೆ ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಮೇಲ್ಗಡೆ ಏನು ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ ಅದು ಹೋದರೆ ಸಾಕು ಸೊ ಆ ಥರ ಒಂದು ಟ್ರೀಟ್ಮೆಂಟ್ನ ಅಳವಡಿಸ್ಕೊಡ್ತಾ ಇದ್ದಾರೆ. ಅಂದರೆ ಒಂದು ಟೆಂಪ್ರರಿ ರಿಲೀಫ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಆ ಒಂದು ಟ್ರೀಟ್ಮೆಂಟ್ ಹೊರತಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅದು ಸಿಗೋದಿಲ್ಲ. ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಪ್ಲಸ್ ಮತ್ತೆ ಬರದೇ ಇರೋ ಥರ ಈ ಒಂದು ಕಾಯಿಲೆ ಮಾಡಬೇಕು ಟ್ರೀಟ್ಮೆಂಟು ಅಂದಾಗ
ಸೊ ಮೇನ್ ಕಾರಣ ಏನಿದೆ ಈ ಕಾಯಿಲೆ ಬಂದಿರೋದಕ್ಕೆ, ಆ ಕಾರಣದ ಜೊತೆಗೆ ಸೊ ಟ್ರೀಟ್ ಮಾಡ್ತಾ ಬಂದಾಗ ಒಂದು ಸಂಪೂರ್ಣವಾದ ಸೊಲ್ಯೂಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು. ಓಕೆ ಡಾಕ್ಟರ್, ಪೈಲ್ಸ್ ಅಂದ್ರೆ ಏನಾದರೂ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ, ನೆಗ್ಲೆಕ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಯಾವ ರೀತಿ ಇರುತ್ತೆ, ಅದಕ್ಕೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಪೈಲ್ಸ್ ಇಂದ ಬಳಲ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಹೋಮಿಯೋಪತಿಗೆ ಹೋಗಿ ನಿಮಗೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.